ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಾಗೇಶ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗೇಶ್ ಈಗ ಬೆಂಗಳೂರಲ್ಲಿ ಒಂಬತ್ತು ಮಂದಿ ಸಾರಿಗೆ ನೌಕರರನ್ನ ಪೊಲೀಸರು ಅರೆಸ್ಟ್ ಮಾಡಿ ಎರಡು ಪ್ರತ್ಯೇಕ ಐ ಆರ್ ದಾಖಲಿಸಿದ್ದಾರೆ ಅಂದ್ರೆ ಬಸ್ ಚಲಾಯಿಸೋಕೆ ಮುಂದಾದಾಗ ಅಡ್ಡಿಪಡಿಸಿದ್ರು ಅಂತಾನ ಹಾಗೆ ಅಂತ ಆದ್ರೆ ಯಾರನ್ನು ಬಳಸ್ಕೊಂಡು ಬಸ್ ಅನ್ನ ಚಲಾಯಿಸಲಿಕ್ಕೆ ಪ್ರಯತ್ನ ಪಟ್ರು ಏನಾಯ್ತು ವಿಜಯ್ ಈಗಾಗಲೇ ಕಳೆದ ಮೂರು ನಾಲ್ಕು ಮೂರು ದಿನಗಳಿಂದಲೂ ಕೂಡ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ವಿವಿಧ ಬೇಡಿಕೆಗಳನ್ನು ಬಗೆಹರಿಸಬೇಕು ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ನಿನ್ನೆ ಸರ್ಕಾರ ಒಂದಷ್ಟು ಬಸ್ಗಳನ್ನು ರಸ್ತೆಗೆ ಇಳಿಸುವ ಮೂಲಕ ನೌಕರರಿಗೆ ಪ್ರತಿಭಟನೆಗೆ ಅಡ್ಡಿಪಡಿಸ್ತಾರೆ ಅಂತ ಹೇಳಿ ನೌಕರರೆಲ್ಲರೂ ಕೂಡ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬಂದು ಬಿ ಎಮ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರುವಂಥ ಎಲ್ಲ ಬಸ್ಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಒಂದಷ್ಟು ಮನವಿಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ರು ಯಾವುದೇ ಕಾರಣಕ್ಕೂ ರಸ್ತೆಗಳಿವಂಥ ಬಸ್ಗಳ ಮೇಲೆ ನೀವು ಅಡ್ಡಿಪಡಿಸಬಾರ್ದು ಅನ್ನುವಂಥ ಆರೋಪ ಏನಿತ್ತು ಅದರಂತೆ ಅವರಿಗೆ ಮನವೊಲಿಸಿದ್ರು ಕೂಡ ಪೊಲೀಸರ ಮಾತು ಕೇಳಿರಲಿಲ್ಲ ಹಾಗಾಗಿ ಪೊಲೀಸರು ಬಿ ಎಂ ಟಿ ಸಿ ಆಡಳಿತ ಮಂಡಳಿಯ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಅವರ ಮೇಲೆ ಎಫ್ ಐ ಆರ್ ಅನ್ನು ದಾಖಲಿಸಿರುವಂಥದ್ದು ಒಟ್ಟು ಪ್ರತ್ಯೇಕವಾಗಿ ಎರಡು ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಒಟ್ಟು ಒಂಬತ್ತು ಜನ ಸಾರಿಗೆ ನೌಕರರನ್ನು ಈಗ ಬಂಧನ ಮಾಡಿರುವಂಥದ್ದು ಇನ್ನು ಇವತ್ತು ಕೂಡ ಒಂದಷ್ಟು ಬಸ್ಗಳು ಸಾರಿಗೆ ಬಸ್ಗಳು ಇವತ್ತು ರಸ್ತೆಗಳಿದ್ರಿಂದ ಇವತ್ತು ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಮತ್ತಷ್ಟು ಜನರನ್ನು ಬಂಧಿಸುವ ಸಾಧ್ಯತೆಗಳು ಹೆಚ್ಚಿವೆ ಹಾಗಾಗಿ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಯಾರೊಬ್ಬ ಪ್ರತಿಭಟನಾಕಾರರು ಬಂದಿಲ್ಲ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ಗೆ ಗೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ ವಿಜಯ್ ನಾಗೇಶ್ ಹೇಗಾದರೂ ಸರಿ ಇವತ್ತು ಬಸ್ಗಳ ಸಂಚಾರ ಆಗಲೇಬೇಕು ಅಂತ ಸರ್ಕಾರ ನಿರ್ಧರಿಸಿರೋ ಹಾಗಿದೆ ಯಾಕಂದರೆ ಬೆಳಗ್ಗೆಯಿಂದಾನೆ ಮೆಜೆಸ್ಟಿಕ್ ಸೇರಿದಂತೆ ಇತರೆ ಬಸ್ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಭದ್ರತೆ ನಿಯೋಜನೆ ಮಾಡಿದ್ದೆ ಇದಕ್ಕ ಅಂತ ಖಂಡಿತವಲ್ಲ ವಿಜಯ್ ಈಗ ನಾನು ಈಗ ಸದ್ಯ ಈಗ ಇನ್ನೊಂದು ಬಸ್ ಮೆಜೆಸ್ಟಿಕ್ಗೆ ಬಂದಿದೆ ಆ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇದ್ದೇನೆ ಈಗಾಗಲೇ ಬೆಳಗ್ಗೆಯಿಂದ ಸುಮಾರು ಐದರಿಂದ ಆರು ಬಸ್ಗಳು ಬಿ ಎಂ ಟಿ ಸಿ ಬಸ್ಗಳು ನಿಲ್ದಾಣಕ್ಕೆ ಬಂದು ಹೋಗಿರುವಂಥದ್ದು ಅದರ ಜೊತೆಗೆ ಇವತ್ತು ಕೂಡ ಬಿ ಎಂ ಟಿ ಸಿ ಬಸ್ಗಳು ರಸ್ತೆಗಿಳಿದ್ರಿಂದ ಒಂದಷ್ಟು ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬೋದು ಅಂತೇಳಿ ಬೆಳಿಗ್ಗೆ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿದ್ರು ಯಾಕಂದರೆ ನಿನ್ನೆ ಆಗುವ ರೀತಿಯಲ್ಲಿ ಇವತ್ತು ಆದರೆ ಒಂದಷ್ಟು ಅಡಚಣೆಗಳಾಗ್ಬೋದು ಮತ್ತು ಸರ್ಕಾರದ ಕೆಂಗಣಿಗೆ ಗುರಿಯಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥ ಪೊಲೀಸರು ಇವತ್ತು ಯಾವುದೇ ಅಡಚಣೆ ಆಗದೆ ಬಸ್ಗಳು ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂತಿದೆ ಹಾಗಾಗಿ ಎಲ್ಲ ಭದ್ರತೆಯ ನಡುವೆ ಒಂದಷ್ಟು ಬಸ್ಗಳು ರಸ್ತೆಗಿಳಿಯುವಂತ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ವಿಜಯ್ ಥ್ಯಾಂಕ್ ಯು ನಾಗೇಶ್ ಮಾಹಿತಿಗಾಗಿ